ಚೆನ್ನಾಗಿ ಗ್ರಾಮಸ್ಥರಿಗೆ ನಮಸ್ಕರಿಸ್ತಾ ನಮ್ಮ ನಿಮ್ಮೆಲ್ಲರ ನಾಯಕರು, ಜನಪ್ರಿಯ ಶಾಸಕರು, ಮಾಜಿ ಸಚಿವರು ಹಾಗೂ ಅಧ್ಯಕ್ಷರು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಅವರು ಮತ್ತೆ ನಮ್ಮ ಸಾಹೇಬರ ಸ್ನೇಹಿತರಾಗಿರ್ತಕ್ಕಂಥ ರಾಧಾಕೃಷ್ಣನ್ ಅವರು, ಶಿವ ಸಾಹೇಬರು ಮತ್ತೆ ನಮ್ಮ ಹಿತೋಷಿಗಳಾಗಿರ್ತಕ್ಕಂಥ ಎ ಸಿನನ್ ಅವರು, ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ನಮ್ಮ ಸಹಪಾಠಿಗಳಿಗೂ ಮತ್ತು ನಮ್ಮ ಕಪ್ಪಲಮಡುಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳಿಗೂ ಮತ್ತೆ ವೇದಿಕೆಯ ಮೇಲೆ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ನಮ್ಮ ಸಿಗನಹಳ್ಳಿ ಗ್ರಾಮಸ್ಥರಿಗೂ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ನಮಸ್ಕರಿಸ್ತಾ ಇವತ್ತಿನ ದಿನ ಎಲ್ಲ ಮಾತಾಡಿದ್ದಾರೆ. ನಮ್ಮ ಎಚ್ ನಾಗೇಶ್ವರ ಅವರು ಇವತ್ತು 30 ಪಂಚಾಯತಿಗಳು ಮತ್ತು ಟೌನ್ ಅನ್ನ ಅಂದ್ರೆ ಪಟ್ಟಣವನ್ನ ಒಂದೇ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಒಂದು ಇದು ಹೆಚ್ಚು ಕಮ್ಮಿ ಇಲ್ದಿರ ಮಾಡಿರ್ತಕ್ಕಂತ ಏಕೈಕ ವ್ಯಕ್ತಿ ಅಂದ್ರೆ 30 ಪಂಚಾಯತಿ ಸರಿಸಮಾನವಾಗಿ ನೋಡಿರ್ತಕ್ಕಂತ ವ್ಯಕ್ತಿ ಯಾರಾದ್ರು ಅಂದ್ರೆ ನಮ್ಮ ಶಾಸಕರಾಗಿರ್ತಕ್ಕಂಥ ನಾಗೇಶ್ವರ ಅವರು. ಅದೇ ರೀತಿಯಾಗಿ ಇವತ್ತು ನಾವು ಲೀಡರ್ ಯಾವತ್ತಾದ್ರೂ ಹಾಕ್ಬೋದು, ಒಂದು ಲೀಡರ್ ಮಾತಾಡ್ಕೋಬಹುದು, ಕೆಲವು ಲೀಡರ್ ಸೇರಿ ಮಾತಾಡ್ಕೋಬಹುದು. ಇವತ್ತು ನಮ್ಮ ಹಳ್ಳಿಗಳಲ್ಲಿ ಆಗ್ಬೋದು, ಎಲ್ಲೇ ಸೇರಿದ್ರು ಕೂಡ ನಾವು ನಾಗರಿಕ ಬಂಧುಗಳಾಗ್ಬೋದು ಮತ್ತೆ ವೋಟರ್ಸ್ ಇವತ್ತು ನಾಗೇಶಣ್ಣ ಬಗ್ಗೆ ಮಾತಾಡ್ತಾರೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಇದು ನಾವು ಇವತ್ತು ಇಲ್ಲಿ ಸೇರಿರ್ತಕ್ಕಂತ ನಾವೆಲ್ಲ ಮಾತಾಡೋದು ಬೇರೆ, ನೀವು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂತ ಜನ ಮಾತಾಡೋದು ಬೇರೆ. ಇವತ್ತು ಆಂಧ್ರದಲ್ಲಿ ತಕೊಂಡಿದ್ದಾರೆ ಚಿತ್ತೂರು ಜಿಲ್ಲಾ ಅಂತೇಳಿ, ಅದನ್ನ ಪೈಲಟ್ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು. ಅದೇ ಇವತ್ತು ಮುಖ್ಯ ರಸ್ತೆಯಿಂದ ಯಾವ ಹಳ್ಳಿಗಾದ್ರೂ ಆಗ್ಲಿ ರಸ್ತೆ ಎಷ್ಟು ದೂರ ಇದ್ರು ಕೂಡ ಸಿಸಿ ರೋಡ್ ಆಗ್ತಾರೆ ಅಲ್ಲಿ. ಅದೇ ರೀತಿಯಾಗಿ ನಿಮ್ಮ ಸೀಗನಹಳ್ಳಿಗೆ ಇವತ್ತು ಹೈವೇಯಿಂದ 1 ಕಿಲೋಮೀಟರ್ ಉದ್ದ ಸಿಸಿ ರೋಡ್ ಆಗಿರ್ತಕ್ಕಂತ ನಮ್ಮ ನಾಗೇಶ್ವರ ಅವ್ರಿಗೆ, ತಮ್ಮ ಗ್ರಾಮಸ್ಥರು ಮುಂದಿನ ದಿನಗಳಲ್ಲೂ ಕೂಡ ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಇನ್ನು ನಮ್ಮ ಇವ ಸಾಹೇಬ್ ಹೇಳ್ದಂಗೆ ಕಾರ್ಯಕ್ರಮಗಳು ಹೇಳ್ಕೊಂಡು ಹೋದ್ರೆ ಸುಮಾರು ಕಾರ್ಯಕ್ರಮಗಳು ಹೇಳ್ಬೋದು. ಇವತ್ತು ಐಮಾಕ್ಸ್ ಲೈಟ್ ಆಗ್ತಾ ಇದ್ದಾರೆ ಸುಮ್ಮ ಸಾಹೇಬ್ರು. ನಮ್ಮ ಕೋಲಾರ ಜಿಲ್ಲೆ ಅಲ್ಲ, ಕರ್ನಾಟಕ ರಾಜ್ಯದಲ್ಲೇ ಇವತ್ತು ಎಷ್ಟು ಐಮಾಕ್ಸ್ ಲೈಟ್ ಹಾಕಿದ್ದಾರೆ ಅಂದ್ರೆ ಒಂದು 250-300 ಹಾಕಿದ್ದಾರೆ, ಇನ್ನೊಂದು 150-100 ಇರ್ಬೋದು. ಅದು ಕೂಡ ಇವಾಗ ನಮ್ಮ ಎಬಿ ಸಿನಣ್ಣ ಅವ್ರು ಹೇಳ್ತಾ ಇದಾರೆ. ದಯವಿಟ್ಟು ನಮ್ಮ ಶಾಸಕರಿಗೆ ಯಾಕೆ ಮಾತು ತಿಳಿಸ್ತಾ ಇದ್ದೀನಿ ಅಂದ್ರೆ ಇವತ್ತಿನ ದಿನ ಪ್ರತಿಯೊಬ್ಬರು ಊರವ್ರಿಗೂ ಸಹ ಆಸೆ ಇರ್ತಾ ಸರ್, ಬೇರೆ ಯಾವ ಪಕ್ಕದೂರಲ್ಲಿ ಇರ್ತದೆ ಅಲ್ಲಿ ಲೈಟ್ ಹಾಕೊಂಡಿದ್ದಾರೆ, ನಮ್ಮ ಮೇಲೆ ಕೂಡ ಜಗಳಕ್ಕೆ ಬಂದಿದ್ದಾರೆ, ನೀವೇನು ಅಲ್ಲಿ ಹಾಕ್ಸಿದಾರೆ ಇಲ್ಲಿ ಹಾಕಲ್ಲ ಅಂತ ಹೇಳಿ ಪ್ರತಿಯೊಬ್ಬರನ್ನು ಕ್ವಶನ್ ಮಾಡ್ತಾರೆ. ದಯವಿಟ್ಟು ನಿಮ್ಮ ಕಾಲಾವಧಿಯಲ್ಲಿ ಒಂದೊಂದು ಊರಿಗೂ ಇಂತ ಐಮಾಕ್ಸ್ ಲೈಟ್ ನೀವು ಎಲ್ಲಿ ಸ್ಪೆಷಲ್ ಗ್ರಾಂಟ್ ತರ್ತೀರೋ ದಯವಿಟ್ಟು ಎಲ್ಲ ಮುಳಬಾಗ ತಾಲೂಕಿನ 365 ನೀವು ಹಾಕ್ಸ್ಕೊಡ್ಬೇಕು. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ಮುಳಬಾಗ ತಾಲೂಕಿನ ಜನತೆ ತಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅನಿಸಿಕೆ. ದಯವಿಟ್ಟು ನೀವು ಈ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ಬೇಕು. ನಮಗೆ ಈ ಕಾರ್ಯಕ್ರಮ ಕರೆಸಿ 4 ಮಾತು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ಅನಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.